ದುರಾಸೆಯ ಸಿಂಹ. ಒಂದಾನೊಂದು ಕಾಲದಲ್ಲಿ ಅಡವಿಯಲ್ಲಿ ಬಹಳಷ್ಟು ಪ್ರಾಣಿಗಳು ವಾಸಿಸುತ್ತಿದ್ವು. ಅದರಲ್ಲಿ ಒಂದು ಸಿಂಹ ವಾಸಿಸುತ್ತಿತ್ತು. ಆ ಸಿಂಹ ತುಂಬಾ ದುರಾಸೆಯದ್ದು. ಒಂದು ಸುಡು ಬಿಸಿಲಿನ ದಿನ ಸಿಂಹ ತುಂಬಾ ಹಸಿವಿನಿಂದ ಇತ್ತು. ಅದರ ಗುಹೆಯಿಂದ ಹೊರಗಡೆ ಬಂದು ಎಲ್ಲಾ ಕಡೆ ಆಹಾರವನ್ನು ಹುಡುಕ್ತಿತ್ತು. ತುಂಬಾ ಹೊತ್ತ ನಂತರ ಒಂದು ಪುಟ್ಟ ಮೊಲ ಕಾಣಿಸಿತ್ತು. ಆ ಮೊಲವನ್ನ ಹಿಮ್ಮೆಟ್ಟಿ ಕೊನೆಗೆ ಹಿಡಿದುಕೊಳ್ಳುತ್ತೆ. ಮೊಲವನ್ನು ನೋಡಿ, ಈ ಮೊಲ ತುಂಬಾ ಚಿಕ್ಕದು, ಇದು ನನ್ನ ಹೊಟ್ಟೆ ತುಂಬಲ್ಲ ಅಂತ. ಆದರೆ ಅದನ್ನು ಸಾಯಿಸಿ ನಾನು ಅದನ್ನ ತಿನ್ನಬೇಕು. ಮೊಲವನ್ನು ಸಾಯಿಸೋಕೆ ಮುಂಚೆ ಒಂದು ಜಿಂಕೆ ದೂರದಲ್ಲಿ ಓಡ್ತಿದ್ದನ್ನು ನೋಡ್ತು. ಆ ದುರಾಸೆಯ ಸಿಂಹ ಈ ಚಿಕ್ಕ ಮೊಲವನ್ನ ತಿನ್ನೋಕೂ ಮುಂಚೆ ಆ ದೊಡ್ಡ ಜಿಂಕೆಯನ್ನು ಹಿಡಿದು ತಿನ್ನಬಹುದು. ಆದ್ರಿಂದ ಆ ಮೊಲವನ್ನ ಬಿಟ್ಟು ಆ ಜಿಂಕೆಯನ್ನು ಹಿಡಿಯಲು ಹೋಯಿತು. ಆ ಜಿಂಕೆಯನ್ನು ತುಂಬಾ ಸಮಯದಿಂದ ಹಿಡಿಯಲು ಪ್ರಯತ್ನಿಸಿತು. ಆದ್ರೆ ಆ ಜಿಂಕೆ ಅಡವಿಯಲ್ಲಿ ಮಾಯವಾಯಿತು. ಅದು ಹೇಳ್ತು, ಅಯ್ಯೋ, ಆ ಮೊಲವನ್ನ ತಿನ್ಬೇಕಿತ್ತು. ಆದ್ರೆ ಈಗ ಸಿಂಹ ಆ ಮೊಲವನ್ನು ಬಿಟ್ಟಿದ್ದಕ್ಕೆ ಪಶ್ಚಾತ್ತಾಪ ಪಡುತ್ತೆ. ಆ ಇಡೀ ದಿನ ಸಿಂಹ ಹಸಿವಿನಿಂದ ಇರಬೇಕಾಯಿತು. ನೀತಿ: ದುರಾಸೆ ಪಡಬೇಡಿ. ಪೊದೆಯಲ್ಲಿ ಎರಡು ಹಕ್ಕಿಗಳಿಗಿಂತ ಕೈಯಲ್ಲಿ ಒಂದು ಹಕ್ಕಿ ಉತ್ತಮ. The greedy lion. Once upon a time, in a jungle, lived a lot of animals. Among them also lived a lion. The lion was very greedy. One hot summer day, the lion was feeling very hungry. He came out of his den and search for food everywhere. After searching for a very long time, all he could find was a small rabbit. He chased the rabbit and finally caught him. Looking at the rabbit, he said, "This rabbit is so small. He can't fill my stomach. But I will have to kill and eat him." As the lion was about to kill the rabbit, he saw a deer running at a distance. The lion became greedy. He thought, "Instead of eating this small rabbit, let me catch and eat the big deer." So he let the rabbit go and went behind the deer. He chased the deer for a long time, but eventually the deer vanished into the jungle. The lion now felt sorry for letting the rabbit go. He said, "Oh no, I should have ate that rabbit." That day, the lion had to remain hungry for the whole day. Moral: do not be greedy. A bird in hand is worth two in the bush.